ನಾವು ಹೇಳಿದ್ರಿ 200 ಯೂನಿಟ್ ವರೆಗೆ ಅಂತ. ನೀವು ಹೇಳಿದ್ರಲ್ಲ ಅದು ಕಣ ಕೊಟ್ಬಿಡಿ ಸರ್. ಸಪೋಸ್ ಕೂತ್ಕೊಳ್ಳ್ರಿ. ಕೂತ್ಕೊಳ್ಳ್ರಿ ಉತ್ತರ ಹೇಳೋವರಿಗೆ. ಪ್ಲೀಸ್ ಎತ್ತಾಳ್. ಕಣ ಕೊಡಿ ಅವರಿಗೆ. ಮಾತಾಡಿ ದಯ ಮಾಡಿ ಕೂತ್ಕೊಳ್ಳಿ ಅಶೋಕ್. ಕೂತ್ಕೊಳ್ಳ್ರಿ. ಆಮೇಲೆ ಮಾತಾಡೋದಕ್ಕೆ ಕೂತ್ಕೊಳ್ಳ್ರಿ. ನಾವು ಮಾತಾಡಿದ ಮೇಲೆ ಕೂತ್ಕೊಳ್ಳ್ರಿ. ನಾವು ಮಾತಾಡಿದ ಮೇಲೆ ಮಾತಾಡಿ. ಎತ್ತಾಳ್ ಅಲ್ಲ ಕುಮಾರಣ್ಣ ಅವರು ಸಲಹೆ ಕೊಡ. ನಾವು ಮಾತಾಡಿದ ಮೇಲೆ ನನಗೂ ಉಚಿತ ಹೇಳೋದವ್ರು ನೀವು. ಆಯ್ತು ಮಾತಾಡಿದ್ರು. ನಾವು ಮಾತಾಡಿದ ಮೇಲೆ ಮಾತಾಡಿದ ಮೇಲೆ ಮಾತಾಡಿದ್ರಿ. ದಯಮಾಡಿ ಯತ್ನಾಳ್ ಅವ್ರೆ ಕೂತ್ಗಳ್ ಸ್ವಲ್ಪ ನೀವು ಈ ಸಂಸದೀಯ ಪಟು ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಗೆ. ಮಧ್ಯೆ ಎದುರ್ತಾರೆ ಜಾಸ್ತಿ ಸಂಸದೀಯ ಪಟು ಆಗಲ್ಲ. ನನಗೆ ಗೊತ್ತಿದೆ ನೀವು ಒಬ್ರು ಆಕಾಂಕ್ಷಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ ಕಾಂಪಿಟೇಷನ್ ಅದಕ್ಕೆ ಜಾಸ್ತಿ ಎದ್ದು ಬಿಟ್ರೆ ನಾನು ಮಾಡ್ತೇನೆ. ಹಂಗಾಗದಿಲ್ಲ ಕೂತ್ಕೊಳ್ಳಿ. ಅವ್ರು ಯಾರನ್ನ ಮಾಡ್ಬೇಕು ಅವ್ರನ್ನೇ ಮಾಡ್ತಾರೆ. ನೀವು ಈ ತರ ಎಲ್ಲ ಮಧ್ಯೆ ಎದ್ದು ಮಾತಾಡಿದ್ರೆ ನನಗೆ ಮಾಡೇ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ ಪಾಪ. ಐ ಡೋಂಟ್ ನೋ ನಿಮ್ಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮನ್ನು ಮಾಡಲ್ಲ. ನೋಡ್ರಿ ನೀವು ಯಾವಾಗ ಯಾವಾಗ ಸಿದ್ದರಾಮಯ್ಯನವರೇ ಅವ್ರ ಅಪ್ಪ ನಾಳೆಗೂ ಮುಖ್ಯಮಂತ್ರಿ ಆಗುದಿಲ್ಲ ಅಂತಿದ್ರು ಕುಮಾರ್. ಕಿಂಡಲ್ ಮಾಡ್ತಿಲ್ಲ ಅವ್ರಿಗೆ ಕೂತ್ಕೊಳ್ಳಿ ಕೂತ್ಕೋಬೇಕಲ್ಲ ಸೋಮಶೇಖರ್. ಸೋಮಶೇಖರ್ ಅವ್ರ ಕಿಂಡಲ್ ಮಾಡ್ತಾ ಇಲ್ಲ ಸೋಮಶೇಖರ್ ಅವ್ರು ಬಹಳ ಪ್ರೀತಿ. ನಾ ಆಗುದಿಲ್ಲ ಯಾಕಂತಂದ್ರೆ ಬಿಜೆಪಿನೇ ಬೋಯ್ತಾರೆ. 100% ಆಗ್ತೇನೆ ಅದರಿಂದ ಪ್ರೀತಿ ಒಳ್ಳೇದಿದೆ ಸರ್. ಹಿಂದೆ ಕುಮಾರಸ್ವಾಮಿ ಅವ್ರಿಗೆ ನೀವೇ ಹೇಳಿದ್ದು ಆಗಲ್ಲ ಅಂತ ಅವ್ರು ಆಗ್ಬಿಟ್ಟು. ಹಂಗಾಗಿ ಇವರು ವಿರೋಧ ಪಕ್ಷದ ನಾಯಕರು ಆಗಲ್ಲ ಅಂದ್ರೆ ಮಿಸ್ ಕೂತ್ಗಳಿ ನೀವಂತೂ ಆಸ್ಪಿರೆಂಟ್ ಅಲ್ಲ. ಮಿಸ್ ಜ್ಞಾನೇಂದ್ರ ನೀವಂತೂ ಆಸ್ಪಿರೆಂಟ್ ಅಲ್ಲ. ಅರಗ ಇವರು ಆಸ್ಪಿರೆಂಟ್ ಇದ್ದಾರೆ. ಕೂತ್ಗಳಿ ಅಶ್ವಥ್ ನಾರಾಯಣ ಆಸ್ಪಿರೆಂಟ್ ಇದ್ದಾರೆ ಮುಖ್ಯಮಂತ್ರಿಗಳೇ. ಅಧ್ಯಕ್ಷರೇ ಅಶೋಕ್ ಹೆಸರು ವಿಷಯ ಇದೆ ಇಲ್ವಾ? ನೀವೇನು ಏನು ಬೆಂಕಿ ಹಚ್ಚಿದ್ರು ಬೆಂಕಿ ಹತ್ತದಿಲ್ಲ. ಆಯ್ತು ಕೂತ್ಕೊಳ್ಳಿ. ನಿಮ್ಗಂತೂ ಮಾಡಲ್ಲ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ. ಆಯ್ತು ನೀವು ಪಾಪ ಎಷ್ಟೇ ಎದ್ ನಿಂತ್ಕೊಂಡ್ರು ಕೂಡ ಎಷ್ಟೇ ಕಿರ್ಚಾಡಿದ್ರು ಕೂಕಾಡಿದ್ರು ಕೂಡ ನಿಮ್ಮನ್ನು ಮಾಡಲ್ಲ. ದಟ್ ಈಸ್ ವೆರಿ ವೆರಿ ಸರ್ಟನ್. ಆಯ್ತು ಕೂತ್ಕೊಳ್ಳಿ ಮಾತಾಡಿ ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಆಗೈತಿ ಗೊತ್ತಾಯ್ತು ನಿಮ್ಮ ಅಡ್ಜಸ್ಟ್ಮೆಂಟ್ ಯಾರು ನೋಡೋಣ. ಏನಪ್ಪ ನಾ ಆಗುದಿಲ್ಲ ಅಂತ ನಿಮ್ಮಲ್ಲಿ ವಿಶ್ವಾಸ ಯಾಕೈತೆ ಅಂದ್ರೆ ನೀವು ಯಾರು ನೋಡೋಣ ಅಡ್ಜಸ್ಟ್ಮೆಂಟ್ ಆಗಿ ಕೂತ್ಕೊಳ್ಳಿ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡಿಲ್ಲ. ಒಬ್ಬರ ಜೊತೆಲೂ ಕೂತು ಇಲ್ಲಿ ಮಿನಿಸ್ಟ್ರಿ ಅದೇ ಕೆಲವರು ಮಿನಿಸ್ಟ್ರಿಗಳಿದ್ದಾರೆ. ಚೀಫ್ ಮಿನಿಸ್ಟರ್ ಮಿನಿಸ್ಟ್ರಿಗೆ ಮನೆಗೆ ಯಾವತ್ತಾರು ಹೋಗಿದ್ದನ್ನ ಹೇಳಿ ನೋಡೋಣ. ನಾನು ವಿರೋಧ ಪಕ್ಷದಲ್ಲಿರುವಾಗ ಈಗಿರ್ಬೋದು ಅಥವಾ ಇನ್ಯಾವಾಗ ಯಾವನಾದ್ರು ಮಿನಿಸ್ಟ್ರಿಗಳಿಗೆ ಮಾತಾಡಿದ್ದೀನ ಮನೆಯೊಳಗೆ ಯಾಕೆ ಹೋಗ್ಬೇಕು ಫೋನ್ ನನಗೆ ಅದು ಅದು ಅಭ್ಯಾಸನೇ ಇಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ. ಕೂತ್ಕೊಳ್ಳಿ ಚಿಂತೆ ಗೊತ್ತಿಲ್ಲ ಮಾತಾಡಕ್ ಬೇರೆ ಪಾರ್ಟಿ ಪಾರ್ಟಿ ಅವ್ರ ಬಗ್ಗೆ ನಿಮ್ಗೆ ಭರವಸೆ ಅಂತ ಇದ್ರಲ್ಲ ನೀವು ಪಾಪ ನೋಡಿ ಯತ್ನಾಳ್ ಅವ್ರೆ ನಿಮಗೆ ಗೊತ್ತಿದೆ ಏನೋ ಗೊತ್ತಿಲ್ಲ. ಎರಡನೇ ಸಾರಿ ಅಲ್ಲ ಎಮ್ ಎಲ್ ಎ ಆಯ್ತಾ ಇರೋದು ಮೂರನೇ ಸಾರಿನಾ? ಇದು ಮಾನವೀಯ ಸಂದೇಶದ ಜನವಾಹಿನಿ.